ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಡಯಟ್ ಸಾಮಾನ್ಯವಾಗಿ ಎಲ್ಲರೂ ಸಹ ಈ ಪದವನ್ನು ಕೇಳಿರ್ತೀರಿ. ನಾಳೆಯಿಂದ ಶುರು ಮಾಡುವ ಇಲ್ಲ ನಾಡಿದ್ದುಯಿಂದ ಶುರು ಮಾಡುವ ಅಂತ ಎಷ್ಟೋ ದಿನಗಳನ್ನು ದೂಡಿರೋದು ಕೂಡ ಇದೆ. ದೇಹದ ಒಂದು ತೂಕವನ್ನು ಸಮರ್ಪಕವಾಗಿ ಕಾಯ್ಕೊಳ್ಳೋಕೆ ಈಗಿನ ಜನರೇಷನ್ ಅವರಿಗೆ ಒಂದು ದೊಡ್ಡ ಸವಾಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ಇತ್ತೀಚಿನ ಒತ್ತಡದ ಜೀವನದಲ್ಲಿ ಟೈಮ್ ಮಾಡಿಕೊಂಡು ಎಕ್ಸಸೈಸ್ ಮಾಡೋದಾಗಿರ್ಬೋದು, ಡಯಟ್ ಮಾಡೋದಾಗಿರ್ಬೋದು, ಎಲ್ಲ ಕಷ್ಟ ಅನ್ನೋ ಒಂದು ಮನೋಭಾವ ಕೂಡ ಇದೆ. ಹಾಗಂತ ಬಿಟ್ಬಿಡ್ಲಿಕ್ಕೆ ಆಗ್ತದೆಯಾ? ಆಗೋದಿಲ್ಲ. ಆರೋಗ್ಯದ ಕಡೆ ಗಮನ ಹರಿಸಲೇಬೇಕಾಗತ್ತೆ. ಹಾಗಂತ ನಮಗಿಷ್ಟ ಬಂದ ಹಾಗೆ ಡಯಟ್ ಫಾಲೋ ಮಾಡೋಕ್ಕಾಗತ್ತಾ? ಅದು ಕೂಡ ಆಗುವುದಿಲ್ಲ. ಯಾಕೆ ಆಗೋದಿಲ್ಲ ಹಾಗಾದರೆ? ಡಯಟ್ ಅಂದರೆ ಏನು? ಡಯಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಯಾಕೆ ಮುಖ್ಯ ಆಗತ್ತೆ? ಡಯಟ್ನಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇವತ್ತು ಡಯಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಡಯಟಿಷಿಯನ್ ಆದಂಥ ಅಮೂಲ್ಯ ಅವರಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಅಮೂಲ್ಯ ಅವರೇ. ನೀವು ಡಯಟಿಷಿಯನ್ನು, ಆಹಾರದ ವಿಚಾರದಲ್ಲೇ MSc ಡಿಗ್ರಿ ಕೂಡ ಮಾಡಿದ್ದೀರಾ. ಈಗ ವಿಶೇಷವಾಗಿ ಡಯಾಬಿಟೀಸ್ ಮತ್ತು ಒಬೆಸಿಟಿ ಅಂದರೆ ತುಂಬ ತೂಕ ಇರೋರಿಗೆ ಚಿಕಿತ್ಸೆ ಕೊಡ್ತಾ ಇರುವಂಥ ಆ್ಯಕ್ಟಿವ್ ಹೆಲ್ತ್ ಡಯಾಬಿಟೀಸ್ ಸೆಂಟರ್ನಲ್ಲಿ ಚೀಫ್ ಡಯಟಿಷಿಯನ್ ನ್ಯೂಟ್ರಿಷನಿಸ್ಟ್ ಕೂಡ ಆಗಿದ್ದೀರಾ. ಈಗ ನಾವು ಡಯಟ್ ಮಾಡಬೇಕು, ಎಷ್ಟೋ ಜನ ನಾವು ಡಯಟ್ ಮಾಡಬೇಕು ಡಯಟ್ ಮಾಡಬೇಕು ಅಂತ ಕೇಳ್ತಾನೆ ಇರ್ತೀವಿ ಹೇಳಿರೋದನ್ನು. ಸೊ ಈ ಡಯಟ್ ಅಂದರೆ ಏನು, ಇದು ಯಾರೆಲ್ಲ ಮಾಡಬೇಕಾಗತ್ತೆ? ಸಾಮಾನ್ಯವಾಗಿ ಹೇಳೋದಂದರೆ ಡಯಟ್ ಅಂದರೆ ಪಥ್ಯ ಅಂತ ಅಂತಾರೆ. ಸೊ ಬಹಳಷ್ಟು ಜನ ಅಂದ್ಕೊಳ್ಳೋದೇನೆಂದರೆ ಡಯಟ್ ಅಂದ ತಕ್ಷಣವೇ ಊಟನ ಕಡಿಮೆ ಮಾಡೋದು ಅಥವಾ ನಮ್ಗೆ ಇಷ್ಟ ಆಗಿರೋ ಊಟನ ಬಿಟ್ಬಿಡೋದು ಅಥವಾ ತಿಂಡಿನ ಬಿಟ್ಬಿಡೋದು ಅನ್ನೋದಿರುತ್ತೆ. ಸೊ ಡಯಟ್ ಅಂದರೆ ಒಂದು ಆರೋಗ್ಯಕರ ಆಹಾರ ಕ್ರಮ ಅಷ್ಟೇ. ಸೊ ಅಂದರೆ ಅದನ್ನು ನೀವು ಯಾವ ಥರ ಫಾಲೋ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಪ್ಪ ಇರೋರು ಯಾವ ಥರ ಆಹಾರ ಫಾಲೋ ಮಾಡಬೇಕಾಗುತ್ತೆ, ಸಣ್ಣ ಇರೋರು ಯಾವ ಥರ ಆಹಾರ ಫಾಲೋ ಮಾಡಬೇಕಾಗುತ್ತೆ ಅನ್ನೋದಿರುತ್ತೆ. ಮತ್ತು ಏನು ಆರೋಗ್ಯ ಹಾಳಾಗಬಾರ್ದು ಅಂದರೆ ಯಾವ ಥರ ಆಹಾರನ ಫಾಲೋ ಮಾಡಬೇಕನ್ನೋದು ತಿಳಿಸುತ್ತೆ. ಅದಲ್ಲದೆ ಎಲ್ಲ ಪೌಷ್ಟಿಕಾಂಶಗಳನ್ನು ಇರುವಂಥ ಆಹಾರನ ಒಂದು ಡಯಟ್ ಅಂತ ಹೇಳ್ತಾರೆ. ಸೊ ಇದನ್ನು ಯಾರೆಲ್ಲ ಮಾಡಬೇಕು ಅಂತ ನೋಡೋದಾದರೆ ಸಾಮಾನ್ಯವರಿಂದ ಹಿಡಿದು ಒಂದು ಸರ್ಟನ್ ಡಿಸೀಸ್ ಕಂಡೀಷನ್ ಇರೋವರೆಗೂ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಸಣ್ಣ ಇರೋರು ಡಯಟ್ ಮಾಡಬೇಕು, ದಪ್ಪ ಇರೋರು ಡಯಟ್ ಮಾಡಬೇಕು, ಮತ್ತು ಸರಿಯಾದ ತೂಕ ಇರೋರು ಸಹ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ಡಯಟ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಅಂದರೆ ಇಲ್ಲಿ ಸಣ್ಣ ಇರೋರು ದಪ್ಪ ಇರೋರು ಎಲ್ಲರೂ ಮಾಡಬೇಕು, ಆದರೆ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸಣ್ಣ ಇರೋರಿಗೆ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಬೇಕು, ಅಂದರೆ ಕ್ಯಾಲೋರೀಸ್ ಜಾಸ್ತಿ ಬೇಕಾಗುತ್ತೆ, ಅವ್ರಿಗೆ ವೆಯ್ಟ್ ಗೇನ್ ಡಯಟ್ ಅಗತ್ಯ ಇರುತ್ತೆ. ಇನ್ನು ಒಬೆಸಿಟಿ ಅಥವಾ ತೂಕ ಹೆಚ್ಚಿರೋರಿಗೆ ವೆಯ್ಟ್ ಲಾಸ್ ಡಯಟ್ ಅಗತ್ಯ ಇರುತ್ತೆ. ಸೊ ಅದನ್ನು ಯಾವ ಥರ ನಾವು ವಿಂಗಡಿಸ್ತೀವಿ ಅಥವಾ ಯಾವ ಥರ ಅದನ್ನು ಕೊಡ್ತೀವಿ ಅಂತ ನೋಡಿದ್ರೆ BMI ಅಂತ ಅದ್ರ ಮೇಲೆ ತೊಗೋಬೇಕಾಗುತ್ತೆ. BMI ಅಂದರೆ ಮೇಡಮ್? BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಸೊ ಅದು ಒಂದು ತೂಕಕ್ಕೆ ಒಂದು ಎತ್ತರಕ್ಕೆ ಎಷ್ಟು ಇರಬೇಕು ಅನ್ನೋದ್ರ ಮೇಲೆ ಒಂದು ಫಾರ್ಮುಲಾ ಇಟ್ಟು ಮಾಡುವಂಥದ್ದು. ಇಷ್ಟು ಹೈಟಿಗೆ ಇಂತಿಷ್ಟು ತೂಕ ಇರಬೇಕು. ಹೌದು, ಆ ರೀತಿ ಮೆಜರ್ ಮಾಡ್ತೀರಾ? ಸೊ ಅದ್ರ ಪ್ರಕಾರ ನೋಡೋದಾದ್ರೆ 19 ಇಂದ 25 ಬರೋ ರೇಂಜ್ನ ನಾರ್ಮಲ್ ಅಂತ BMI ಅಂತ ಕ್ಯಾಟಗರೈಸ್ ಮಾಡ್ತಾರೆ. ಸೊ 25 ಇಂದ 30 ಬರೋನ ಅತಿ ಹೆಚ್ಚು ತೂಕ ಅಂದರೆ ಅತಿ ತೂಕ ಅಂತ ಹೇಳ್ತಾರೆ, ಅಂದರೆ ಓವರ್ ವೈಟ್ ಅಂತ ಹೇಳ್ತಾರೆ. ಸೊ 30 ಹೆಚ್ಚಾಗಿ ಬರೋದನ್ನ ಒಬೆಸಿಟಿ ಸ್ಥೂಲಕಾಯ ಅಂತ ಕರೀತಾರೆ. ಸೊ 18 ಕೆಳಗಡೆ ಬರೋರನ್ನ ಅಂಡರ್ ನ್ಯೂಟ್ರಿಷನ್ ಅಂತಾರೆ, ಅಂದರೆ ಪೌಷ್ಟಿಕಾಂಶಗಳು ತುಂಬ ಕಡಿಮೆ ಇದೆ ಅಂತ ಅವ್ರನ್ನ ಹೇಳ್ಬೋದು. ಅಂದರೆ ಈಗ ಸಾಮಾನ್ಯವಾಗಿ ಆರೋಗ್ಯಯುತವಾದಂಥ ಒಂದು ಡಯಟ್ ಫಾಲೋ ಮಾಡೋದಕ್ಕೂ ಮತ್ತು ಡಯಾಬಿಟೀಸ್ ಇರೋರು, ವಿವಿಧ ಕಾಯಿಲೆ ಇರೋರಿಗೆ ಡಯಟ್ ಯಾವ ರೀತಿ ಮುಖ್ಯ ಆಗುತ್ತೆ? ಹೌದು, ಯಾಕಂದರೆ ಡಯಟ್ ಆಹಾರ ಪದ್ಧತಿಗೂ ಮತ್ತು ಆರೋಗ್ಯಕ್ಕೂ ಒಂದು ಹತ್ರ ಸಂಬಂಧ ಇರುತ್ತೆ. ಸೊ ಅದರಿಂದ ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಜೀವನ ಶೈಲಿಯಿಂದ ಕಾಯಿಲೆ ಬರೋ ಅಂಥವ್ರಿಗೆ ಡಯಟ್ ಬಹಳ ಮುಖ್ಯನೇ ಆಗುತ್ತೆ. ಸೊ ಅವರು ಯಾವ ರೀತಿ ಫಾಲೋ ಮಾಡೋದು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಅದು ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ತಿಂದಾಗ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಒಂದು ಅಷ್ಟು ಡಿಸೀಸ್ ಬರ್ತಾ ಅಂದರೆ ಗುಂಪಲ್ಲಿ ಬರುವಂಥ ಕಾಯಿಲೆಗಳು ಅಂತ ಹೇಳ್ತಾರೆ. ಸೊ ಯಾರಾದರೂ ಸಾಮಾನ್ಯ ಆದ್ರೂ ಅಷ್ಟೇ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ತಿನ್ನಬಾರ್ದು. ಸೊ ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಹೆಚ್ಚು ಕಾರ್ಬೋಹೈಡ್ರೇಟ್ ತಿನ್ನೋದ್ರಿಂದ ಸೊ ಅಂದರೆ ದೇಹದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗೋದು ಅಥವಾ ದೇಹದಲ್ಲಿರೋ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇರೋ ಥರ ಆಗುತ್ತೆ. ಸೊ ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೆ. ಸೊ ಅದನ್ನ ಅದರಿಂದ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಒಂದಷ್ಟು ಕಾಯಿಲೆಗಳು ಬರುತ್ತೆ. ಸೊ ಅದು ಬರಬಾರ್ದು ಅಂದರೆ ನಾವು ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕಾಗುತ್ತೆ. ಸೊ ಒಂದು ಆಹಾರ ಪದ್ಧತಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮತ್ತೊಂದು ಅಂತಂದರೆ ಸಾಮಾನ್ಯವಾಗಿ ಗೂಗಲ್ ನೋಡಿ, ಗೂಗಲಲ್ಲಿ ಟೈಪ್ ಮಾಡಿದ್ರೆ ಸಾಕು ಡಯಟ್ಗೆ ಏನೇನು ಮಾಡಬೇಕು ಅಂತ ಒಂದಿಷ್ಟು ಪ್ರೊಸೀಜರ್ಸ್ ಬರುತ್ತೆ, ಒಂದಿಷ್ಟು ಡೀಟೇಲ್ ಅನಾಲಿಸಿಸ್ ಸಹ ಬರುತ್ತೆ. ಬಟ್ ಈಗ ಡಯಟ್ ಅಂದರೆ ಒಂದೇ ರೂಟ್ ಇರತ್ತಾ ಅಥವಾ ಡಯಟಲ್ಲಿ ಬೇರೆ ಬೇರೆ ಡಿಫ್ರೆನ್ಸ್ ಇರುತ್ತೆ? ಅಂದರೆ ಇಂಥವರಿಗೆ ಈ ಡಯಟ್, ಇಂಥವರಿಗೆ ಈ ಡಯಟ್, ಆ ರೀತಿ ಏನಾದರೂ ಬೇರೆ ಬೇರೆ ಡಯಟ್ಸ್ ಇದೆಯಾ? ಹಾಂ ಹೌದು, ಒಂದು ಡಯಟ್ ಪ್ಲ್ಯಾನ್ ಅಂತ ಹೋದಾಗ 3 ವಿಚಾರಗಳನ್ನ ಇಟ್ಕೊಂಡು ಮಾಡಬೇಕಾಗುತ್ತೆ.
ಸೊ ಅದು ಫಸ್ಟ್ ಅಂದರೆ ಥೆರಾಪೆಟಿಕ್ ಡಯಟ್ ಅಂತ ಇರುತ್ತೆ. ಸೊ ಅದು ಒಂದು ಡಿಸೀಸ್ ಕಂಡೀಷನ್ ಇಟ್ಕೊಂಡು ಮಾಡುವಂಥದ್ದು, ಅಂದರೆ ಬಿ ಪಿ ಇರೋರಿಗೆ ಯಾವುದನ್ನ ಕೊಡಬೇಕಾಗುತ್ತೆ, ಡಯಾಬಿಟೀಸ್ ಇರೋರಿಗೆ ಯಾವುದನ್ನ ಕೊಡಬೇಕಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸೊ ಇನ್ನೊಂದು ಮೇಂಟೆನೆನ್ಸ್ ಡಯಟ್ ಅಂತ ಇರುತ್ತೆ. ಸೊ ಅದು ಒಂದು ಹೆಲ್ತಿ ಲೈಫ್ ಸ್ಟೈಲನ್ನ ಲೀಡ್ ಮಾಡೋಕ್ಕೆ ಅಗತ್ಯ, ಅಂದರೆ ಒಂದು ಟು ನರಿಶ್ ದಿ ಬಾಡಿ, ಅಂದರೆ ಬಾಡಿನ ನರಿಶ್ ಮಾಡೋದಕ್ಕೆ ಎಷ್ಟು ಅಗತ್ಯ ಇರುತ್ತೆ ಡಯಟ್ ಅನ್ನೋದು ಮೇಂಟೆನೆನ್ಸ್ ಡಯಟ್ ತಿಳಿಸುತ್ತೆ. ಇನ್ನೊಂದು ಎಕ್ಸ್ಪೆರಿಮೆಂಟಲ್ ಡಯಟ್ ಅಂತ ಇರುತ್ತೆ. ಸೊ ಇದು ಸ್ಪೆಸಿಫಿಕ್ ಆಹಾರ, ಇದು ಇವ್ರಿಗೆ ಸೂಟ್ ಆಗುತ್ತೋ, ಇದು ಅದರಿಂದ ನಮಗೆ ಒಂದು ಡಿಸೀಸ್ ಕಂಡೀಷನ್ನ ಕ್ಯೂರ್ ಮಾಡ್ಬೋದಾ ಅಂತ ನೋಡೋಂಥ ಡಯಟ್ಗಳು. ಸೊ ಆ ಥರ ನೋಡೋದಾದರೆ ಕೀಟೋ ಡಯಟ್ ಅಂತ ಇರುತ್ತೆ, ವೀಗನ್ ಡಯಟ್ ಅಂತ ಇದೆ, ಲೋ ಕಾರ್ಬ್ ಡಯಟ್ ಅಂತ ಇದೆ, ಪ್ಯಾಲಿಯೋ ಡಯಟ್ ಅಂತ ಇರುತ್ತೆ. ಸೊ ಈ ಥರ ಡಯಟ್ ಟೈಪ್ಸ್ನ ನಾವು ನೋಡ್ಬೋದು. ಇದು ಇಂಡಿವಿಜುವಲ್ಗೆ ಅಗತ್ಯ ನೋಡಿ ಅದನ್ನು ಕೊಡಬೇಕಾಗುತ್ತೆ. ಆಕ್ಚುಲಿ ಇದ್ರ ಬಗ್ಗೆ ನಾವೊಂದು ಎಪಿಸೋಡ್ ಮಾಡ್ಬೋದು ನೆಕ್ಸ್ಟ್ ದಿನ. ಹೌದು, ಡಯಟ್ ಟೈಪ್ಸ್ ಅಂತ ಹೋದ್ರೆ ಅದ್ರ ಬಗ್ಗೆ ಒಂದು ತುಂಬಾ ಹೇಳೋ ವಿಚಾರಗಳು ಇರ್ತವೆ. ಇದನ್ನ ನಾವು ನೆಕ್ಸ್ಟ್ ಒಂದು ಪಾಯಿಂಟ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಇದರಲ್ಲಿ ಡೀಟೇಲ್ ಆಗಿ ಯಾವ್ಯಾವ ಡಯಟು ಯಾರ್ಯಾರಿಗೆ ಬೇಕಾಗತ್ತೆ, ಡಿಫ್ರೆನ್ಸ್ ಏನೇನಿರತ್ತೆ, ಯಾವ್ಯಾವ ವ್ಯತ್ಯಾಸ ಇರುತ್ತೆ ಅಂತ ಒಂದು ಮಾಡೋಣ. ಈಗ ನೆಕ್ಸ್ಟ್ ಅಂತಂದ್ರೆ, ಈಗ ಒಬ್ರು ಪೇಷಂಟು ಅಥವಾ ಆರೋಗ್ಯವಂತ ವ್ಯಕ್ತಿ ಡಯಟ್ ಮಾಡಬೇಕು ಅಂತಾದ್ರೆ, ಅವರಾಗ್ಲಿ ಅಥವಾ ಅವರಿಗಿಂತ ಆಹಾರ ಪಥ್ಯವನ್ನ ಅನುಸರಿಸಿ ಅಂತ ಹೇಳುವಾಗ ಎಲ್ರಿಗೂ ಸಹ ಒಂದೇ ಸೂತ್ರ ಇರತ್ತಾ ಅಂತ? ಈ ಥರ ನಾವು ಒಂದು ಡಯಟ್ ಪ್ಲ್ಯಾನ್ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅದು ಆವಾಗಲೇ ನಾನು ಬಿ ಎಮ್ ಐ ಬಗ್ಗೆ ಹೇಳ್ದಂಗೆ, ಸೊ ಫಸ್ಟ್ ಬಿ ಎಮ್ ಐ ತೊಗೋಬೇಕಾಗುತ್ತೆ, ಹೇಗೆ ತೊಗೋಬೇಕಾಗುತ್ತೆ, ಅವ್ರಿಗೇನಾದ್ರೂ ಸ್ಪೆಸಿಫಿಕ್ ಕಂಡೀಷನ್ ಇದೆಯಾ ಅಂತ ತೊಗೋಬೇಕಾಗುತ್ತೆ, ಮತ್ತು ಅವ್ರ ಆ್ಯಕ್ಟಿವಿಟಿ ಲೆವೆಲ್ಲು, ಸೆಡೆಂಟರಿ, ಮಾಡ್ರೇಟು, ಈ ಥರ ಎಲ್ಲ ಇರುತ್ತೆ. ಸೊ ಅವರು ತುಂಬ ಕೂತು ಕೆಲಸ ಮಾಡೋದಿರುತ್ತಾ, ಸೊ ಅವ್ರಿಗೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗೋದು, ಅಂದರೆ ತುಂಬ ಹೆಚ್ಚು ಕೆಲಸ ಮಾಡೋರಿಗೆ ಬೇರೆ ಥರ ಡಯಟ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಆ ಥರ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ನಾವು ಡಯಟ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ನೋಡಿ, ಈಗ ಸ್ಕ್ರೋಲ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಡಯಟ್ ಪ್ಲಾನ್ಸ್ ಅಂತ ಹೊಡೆದ್ರೆ ಒಂದು 1000 ವಿಡಿಯೋಸ್ ಬರ್ತದೆ. ಈಗ ನಾನು ಪರ್ಸನಲಿ ಕೇಳ್ತಾ ಇರೋದು, ನಾನೇ ಆದ್ರೂ ಪೇಷಂಟ್ ಅಂತಂದ್ರೆ ನನಗೆ ಡಯಟ್ ಪ್ಲಾನ್ಸ್ ಬೇಕು. ಈಗ ನಾನು ನಿಮ್ ವಿಡಿಯೋಸ್ಗಳನ್ನ ನೋಡಿ ಡಯಟ್ ಪ್ಲಾನ್ ಅಥವಾ ಡಯಟ್ ಚಾರ್ಟ್ ಅನ್ನ ನಾನು ರೆಡಿ ಮಾಡ್ಕೊಳ್ಬಹುದು, ಅಥವಾ ಒಬ್ಬ ನಿರ್ದಿಷ್ಟವಾದಂತ ಡಾಕ್ಟರು ಅಥವಾ ನಿಮ್ಮ ಸಲಹೆನ ಪಡೆದೇನೆ ಡಯಟ್ ಪ್ಲಾನ್ಸ್ ಮಾಡ್ಕೊಳ್ಬೇಕಾಗತ್ತಾ? ಅದರಲ್ಲಿ ನಾವು ಒಂದು ವಿಚಾರ ಹೇಳೋದಾದ್ರೆ, ವಿಡಿಯೋಸ್ ನೋಡಬೇಕಾದ್ರೆ ಅವರು ಒಂದು ವಿಚಾರನ ಇಟ್ಕೊಂಡು ಅವರು ವಿಡಿಯೋ ಮಾಡಿರ್ತಾರೆ. ಬಟ್ ನಾವು ನಮ್ಮ ಇದನ್ನ ಪ್ಯಾರಾಮೀಟರ್ಸ್ನ ನೋಡಿ, ಅಂದರೆ ನಮಗೇನು ಅಗತ್ಯತೆ ಇದೆ ಅಂತ ನೋಡಿ ಒಂದು ಡಯಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು, ಅಂದರೆ ಒಂದು ಸಜೆಷನ್ ಇಟ್ಕೊಂಡು ಡಯಟ್ ಶುರು ಮಾಡೋದು ಒಳ್ಳೇದು, ನಿಮ್ಗೆ ಅಗತ್ಯ ಇರುತ್ತೆ. ಸೊ ಹಾಗಾಗಿ ನೀವು ಡಾಕ್ಟರು ಅಥವಾ ಡಯಟಿಷಿಯನ್ ಯಾರಾದರೂ ಒಂದು ಸಜೆಷನ್ ಇಟ್ಕೊಂಡು ನೀವು ಡಯಟ್ ಶುರು ಮಾಡಿದ್ರೆ ಒಳ್ಳೇದಿರುತ್ತೆ. ಈಗ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಬಾಡಿಗೆ ಅಲರ್ಜಿ ಇರುವಂಥ ಫುಡ್ಗಳನ್ನು ನಾವು ಕನ್ಸ್ಯೂಮ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೌದು. ಸೊ ಇವಾಗ ಯಾರಿಗೋ ಡಯಾಬಿಟೀಸ್ ಇರುತ್ತೆ, ಅದ್ರ ಜೊತೆ ಬಿ ಪಿನೂ ಇರುತ್ತೆ, ಹೈಪೋಥೈರಾಯ್ಡಿಸಮ್ ಇರುತ್ತೆ. ಸೊ ಹಾಗೆ ಅವ್ರು ಬರೀ ಡಯಾಬಿಟೀಸ್ದೇ ಫಾಲೋ ಮಾಡ್ತಾ ಇದ್ರೆ, ಸೊ ಅವಾಗ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಬಗ್ಗೆ ಒಂದು ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದಿರುತ್ತೆ. ಸೊ ಅಂಥದನ್ನು ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸೊ ಹೈಪೋಥೈರಾಯ್ಡಿಸಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಂಥದನ್ನೆಲ್ಲ ನೋಡಿ ನಾವು ಒಂದು ಡಯಟ್ನ ಶುರು ಮಾಡಬೇಕಾಗುತ್ತೆ. ಬೆಸ್ಟ್ ಸಜೆಷನ್ ಒಬ್ರು ಡಾಕ್ಟರ್ ಹತ್ರ ಸಜೆಸ್ಟ್ ತಗೊಂಡೇ ನಾವು ಮುಂದುವರಿಯೋದು. ಹಾಂ. ಈಗ ಆಹಾರ ಕ್ರಮ ಅಥವಾ ಒಂದು ಫುಡ್ ಚಾರ್ಟ್ ಅಂತ ಮಾಡ್ಕೊಳ್ಳೋದಿದ್ರೆ ಎಲ್ರಿಗೂ ಒಂದೇ ತರ, ಅಂದ್ರೆ ಆರೋಗ್ಯವಂತರಾಗಿರುವಂತ ಎಲ್ರಿಗೂ ಒಂದೇ ರೀತಿ ಇರತ್ವಾ, ಅಥವಾ ಆರೋಗ್ಯವಂತರಾಗಿರುವಂತವ್ರಲ್ಲೇ ಒಬ್ರಿಗೊಂದು 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 ಅಂತ ಇರತ್ತಾ? ಇಲ್ಲ, ಆ ತರ ಇರಲ್ಲ. ಸೊ ಇದರಲ್ಲಿ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಪ್ರೆಗ್ನೆಂಟ್ ವುಮೆನ್ಗೆ ನೋಡಿದ್ರೆ ಅವ್ರದ್ದೇ ನ್ಯೂಟ್ರಿಷನಲ್ ರೆಕಮೆಂಡೇಷನ್ ಅಥವಾ ರಿಕ್ವೈರ್ಮೆಂಟ್ ಅಂದ್ರೆ ಡಿಫ್ರೆಂಟ್ ಇರುತ್ತೆ. ಲ್ಯಾಕ್ಟೇಷನ್ ಅವ್ರಿಗೆ ಡಿಫ್ರೆಂಟ್ ಇರುತ್ತೆ, ಇವನ್ ನಾರ್ಮಲ್ ಹೆಲ್ತಿ ಇರೋರಿಗೆ ಬೇರೆನೆ ಡಯಟ್ ಇರುತ್ತೆ. ಸೊ ಹಾಗಾಗಿ ಆ ಥರ ಇದನ್ನ ನೋಡಿ ಮಾಡಬೇಕಾಗುತ್ತೆ. ಇವಾಗ ಪ್ರೆಗ್ನೆಂಟ್ ಇರೋರಿಗೆ ಒಂದಷ್ಟು ಎಕ್ಸ್ಟ್ರಾ ಕ್ಯಾಲೋರೀಸು ನ್ಯೂಟ್ರಿಯೆಂಟು ಅಗತ್ಯ ಇರುತ್ತೆ. ಸೊ ಲ್ಯಾಕ್ಟೇಷನ್ ಇನ್ನ ಜಾಸ್ತಿ ಅಗತ್ಯ ಇರುತ್ತೆ. ಸೊ ಆ ಥರದ್ದು ವಿಚಾರಗಳನ್ನ ನೋಡಿ ನಾವು ಮಾಡಬೇಕಾಗುತ್ತೆ. ಓಕೆ. ಆಮೇಲೆ ಮತ್ತೊಂದು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಯಾರಾದರೂ ವೇಟ್ ಜಾಸ್ತಿ ಇದ್ರೆ ನಿಮ್ಮ ಹತ್ರ ಬಂದಾಗ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಸಾಮಾನ್ಯವಾಗಿ ಜಿಮ್ಗೆ ಹೋಗಿ ಯಾರ ಹತ್ರ ಅವರು ಸಜೆಸ್ಟ್ ಕೇಳಿದಾಗ, ಜಿಮ್ಗೆ ಹೋಗಿ ಇಲ್ಲ ವಾಕ್ ಮಾಡಿ ಇಂತಿಷ್ಟು ಕಿಲೋಮೀಟರ್ ವಾಕ್ ಮಾಡಿ 10,000 ಸ್ಟೆಪ್ಸ್ ಡೈಲಿ ಕವರ್ ಮಾಡಿ ಅಂತ ಹೇಳಿರ್ತಾರೆ. ಈ ಡಯಟ್ ಅನ್ನೋದು ಒಬ್ಬ ವ್ಯಕ್ತಿಗೆ ತೂಕ ಇಳಿಸೋಕೆ, ವೇಟ್ ಲಾಸ್ ಮಾಡೋಕೆ ಎಷ್ಟು ಹೆಲ್ಪ್ ಆಗುತ್ತೆ? ಲೂಸ್ ವೆಯ್ಟ್ ಇನ್ ದಿ ಕಿಚನ್ ಆ್ಯಂಡ್ ಗೈನ್ ಮಸಲ್ ಇನ್ ದಿ ಜಿಮ್ ಅಂತ. ಸೊ ಹಂಗೆ ಅಂದರೆ ಯಾವುದೇ ಒಂದನ್ನ ಮಾಡ್ತೀವಿ ಅಂತಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇಸ್ ಎ ಕೀ ಅಂತ ಹೇಳ್ತಾರೆ. ಸೊ ಯಾವ್ದು ಮಾಡ್ತಿದ್ದಾರೆ ಅಂದರೆ ಲಾಂಗ್ ಟರ್ಮ ಮಾಡಬೇಕು, ಮತ್ತು ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಸೊ ನಾವು ಡಯಟ್ ಅಂತ ತೊಗೊಳ್ಳೋದಾದ್ರೆ 75% ಬಂದು ಡಯಟೇ ವರ್ಕ್ ಆಗುತ್ತೆ, ಇನ್ 25% ಬಂದು ಎಕ್ಸಸೈಸ್ ಆಗುತ್ತೆ. ಸೊ ಬರೀ ನಾನು ಎಕ್ಸಸೈಸ್ ಮಾಡ್ತೀನಿ, ಡಯಟ್ ಫಾಲೋ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋದು ತಪ್ಪಾಗುತ್ತೆ. ಸೊ ಹಾಗೆ ಎಲ್ಲದೂ ಜೊತೆಗಿದ್ದು ಸೇರಿ ಮಾಡಿದ್ರೆ ಮಾತ್ರನೇ ಒಂದು ಆರೋಗ್ಯಕರ ಆಹಾರ ಜೊತೆಗೆ ಆರೋಗ್ಯಕರ ಜೀವನವನ್ನ ನಾವು ನಡೆಸೋಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಡಯಟೂ ಎಕ್ಸಸೈಸ್ಗಿಂತ ಮುಖ್ಯ ಆಗುತ್ತೆ. ಸೊ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆ. ಈಗ ಮತ್ತೊಂದು ಎಂತ ಅಂದ್ರೆ, ಈಗ ಡಯಟ್ ಅನ್ನೋದು ಅಥವಾ ಪಥ್ಯ ಅಂತ ಅನ್ನೋದು ನಮ್ಮ ಜೀವನದ ಒಂದು ಭಾಗ. ಈಗ ನಾವು ಹೇಗೆ ಉಸಿರಾಟ ಮಾಡ್ತೀವಿ ಅದು ನಮ್ಮ ಜೀವನದ ಒಂದು ಭಾಗ, ಅದೇ ರೀತಿ ಡಯಟ್ ಅನ್ನೋದು ಸಹ ನಮ್ಮ ಜೀವನದ ಒಂದು ಲೈಫ್ ಟೈಮ್ ಪ್ರೊಸೆಸ್. ಬಟ್ ಆದ್ರೆ ಈಗಿನ ಜನರೇಷನ್ ಅಲ್ಲಿ ಎಲ್ಲ ಹೆಂಗಾಗ್ಬೇಕಂದ್ರೆ
ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಕೆಲವೊಂದಿಷ್ಟು ಅಂಗಡಿಗಳಲ್ಲಿ ಒಂದಿಷ್ಟು ಡ್ರಿಂಕ್ಸ್ ಗಳು ಸಿಗುತ್ತೆ, ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಈ ಡ್ರಿಂಕ್ಸ್ ಕುಡೀರಿ, ನೀವು ಎಕ್ಸಸೈಸ್ ಮಾಡ್ಬೇಕಂತಾನೆ ಇಲ್ಲ, ಈ ಡ್ರಿಂಕ್ಸ್ ಕುಡಿದ್ರೆ ಸಾಕು ನಿಮ್ದು ವೆಯ್ಟ್ ಲಾಸ್ ಆಗ್ಬಿಡುತ್ತೆ, 15 ದಿನದಲ್ಲಿ ವೆಯ್ಟ್ ಲಾಸ್ ಆಗ್ತದೆ, ಇಲ್ಲ 30 ದಿನದಲ್ಲಿ ವೆಯ್ಟ್ ಲಾಸ್ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಈ ವೆಯ್ಟ್ ಲಾಸ್ಗೆ ಕುಡಿಯುವಂತ ಡ್ರಿಂಕ್ಸ್ಗಳು ಉಪಯೋಗಕ್ಕೆ ಬರೋದಿಲ್ವಾ ಅಂತ? ಇದು ಡಯಟ್ ಅಂತ ಯಾವುದೇ ಒಂದು ಶುರು ಮಾಡ್ತಿದ್ದೆ ಅಂತ ಮೊದಲೇ ಹೇಳ್ದಂಗೆ, ಸೊ ಎಲ್ಲ ನ್ಯೂಟ್ರಿಯೆಂಟು ಒಳಗೊಂಡಿರಬೇಕು, ಅದನ್ನು ಮಾತ್ರ ಫಾಲೋ ಮಾಡಬೇಕು ಅಂತ ಇರುತ್ತೆ. ಸೊ ಈ ಥರದ್ದು ಏನೋ ಒಂದು ಡ್ರಿಂಕ್ಸ್ ತೊಗೊಂಡು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದು ಅದೆಲ್ಲ ಒಂದು ಕ್ರ್ಯಾಶ್ ಡಯಟ್ ಅಂತಾರೆ. ಸೊ ಅಂದರೆ ಅದರಿಂದ ನಮಗೆ ಅಪಾಯಕರ ಅಂಶಗಳೇ ಜಾಸ್ತಿ ಇರುತ್ತೆ. ಸೊ ಅದರಿಂದ ದೇಹದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀಳ್ತಾ ಹೋಗುತ್ತೆ. ಸೊ ಯಾವುದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಷ್ಟು ಸಂಪೂರ್ಣವಾಗಿ ಎಲ್ಲ ನ್ಯೂಟ್ರಿಯೆಂಟ್ ಇದ್ದು ಅದು ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋ ಥರನೇ ಇರಬೇಕು. ನಾವೇನಾದರೂ ಒಂದು ವೆಯ್ಟ್ ಲಾಸ್ ಅಂತ ಮಾಡ್ತಿದ್ದೀವಿ ಅಂತಂದರೆ ಅದು ಫ್ಯಾಟ್ ಲಾಸ್ ಅಷ್ಟೇ ಆಗಿರಬೇಕೇ ಹೊರತು ನಮ್ಮ ಶಕ್ತಿನ ಕಳ್ಕೊಬಾರ್ದು, ಮತ್ತು ನಮ್ಮ ಒಂದು ಎನ್ಕರೇಜ್ಮೆಂಟ್ನ ಮೋಟಿವೇಶನ್ನ ಕಳ್ಕೊಬಾರ್ದು. ಸೊ ಹಾಗೆ ಯಾವುದೇ ಇದ್ರೂ ನಾವು ಕರೆಕ್ಟ್ ವೇನಲ್ಲಿ ಮಾಡಬೇಕಾಗುತ್ತೆ. ಸೊ ಈಗ ಆ್ಯಕ್ಚುಲಿ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಒಂದೊಂದು ಪೇಷಂಟ್ ಅಂತಂದರೆ ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಾಯಿಲೆ ಇರೋರಿಗೆ ನಿಮ್ಮನ್ನು ಕೇಳಿ ಒಬ್ಬೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಎಪಿಸೋಡ್ ಮಾಡುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಸೊ ಈಗ ಮೊದಲನೇದಾಗಿ ಆರೋಗ್ಯವಂತ ಮನುಷ್ಯರು ತಮ್ಮ ದಿನನಿತ್ಯ ಜೀವನದಲ್ಲಿ ಡಯಟ್ನ ಹೇಗೆ ಅಳವಡಿಸ್ಕೊಳ್ಬೇಕು, ಮತ್ತೆಲ್ಲ ಏನೇನೆಲ್ಲ ಮುಖ್ಯ ಆಗುತ್ತೆ ಈ ಡಯಟ್ ಅಂತ ಬಂದಾಗ? ಹಾಂ, ಡಯಟ್ ಅಂತ ಬಂದಾಗ ನಾವು ಇದರಲ್ಲಿ ಹೆಲ್ತಿ ಫುಡ್ಸ್ ಅಂತ ಇರುತ್ತೆ. ಸೊ ಅಂದರೆ ಅನ್ಹೆಲ್ತಿ ಫುಡ್ಸು ಅನ್ನೋದು ಇರುತ್ತೆ. ಸೊ ಹಾಗೆ ಯಾವುದನ್ನು ಹೆಚ್ಚಾಗಿ ತಿನ್ನಬೇಕು, ಯಾವುದನ್ನು ಕಡಿಮೆ ಮಾಡಬೇಕು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಸೊ ಆ ಥರ ಇದರಲ್ಲಿ ಅಕ್ಕಿ, ರಾಗಿ, ಗೋಧಿ ಅಂದರೆ ಹೆಚ್ಚು ಕಾರ್ಬೋಹೈಡ್ರೇಟ್ ಎಲ್ಲರೂ ಕಡಿಮೆ ಮಾಡಬೇಕು. ಸೊ ಅಂಥದನ್ನ ನಾವು ಮಾಡ್ತಾ ಹೋದಾಗ ಸೊ ನಮ್ಗೆ ಈ ಮುಂದೆ ಬರುವ ಅಕ್ಕಿ, ರಾಗಿ, ಗೋಧಿ, ಸೊ ಇಂಥದನ್ನ ನಾವು ಕಡಿಮೆ ತಿನ್ಬೇಕಾಗುತ್ತೆ. ಹೆಚ್ಚು ತರಕಾರಿ ಅಥವಾ ಮೊಟ್ಟೆ ಇರ್ಬೋದು, ಕಾಳುಗಳು ಇರ್ಬೋದು, ಇಂಥದನ್ನ ಹೆಚ್ಚು ಬಳಸಿ ನಾವು ಆರೋಗ್ಯನ ಕಾಪಾಡ್ಕೋಬೇಕಾಗುತ್ತೆ. ಅದರಲ್ಲಿ ಹಣ್ಣುಗಳನ್ನ ತುಂಬಾ, ಈಗ ಫ್ರೂಟ್ನೇ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡೋರು ಇರ್ತಾರೆ. ಸೊ ಅಂಥ ಡಯಟ್ಗಳನ್ನ ನಾವು ಮಾಡಬಾರ್ದು, ಯಾಕಂದ್ರೆ ಬೇರೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಸು ನಮ್ಗೆ ಬರ್ತಾ ಹೋಗ್ತವೆ. ಸೊ ಏನೇದ್ರೂ ಓಲ್ ಫುಡ್, ಈಗ ಹಣ್ಣಿನ ರಸ ಬದಲು ನಾವು ಹಣ್ಣನ್ನ ಓಲ್ ಫ್ರೂಟ್ನ ತಿನ್ನೋದು ಒಳ್ಳೇದಾಗುತ್ತೆ. ನಮಗೆ ಹೆಚ್ಚು ಪ್ರೋಸೆಸ್ ಆಹಾರಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಇಂಥದನ್ನ ನಾವು ಕಡಿಮೆ ಮಾಡಬೇಕು, ಬಿಟ್ಟರೆ ಇನ್ನೂ ಒಳ್ಳೆಯದು. ಸೊ ಈ ಥರ ಒಂದು ಆಹಾರ ಪದ್ಧತಿನ ನಾವು ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಲಾಂಗ್ ಟರ್ಮ್ ಆಗಿ ಮಾಡಿದಾಗ ಮಾತ್ರ ಇದು ಒಂದು ರಿಸಲ್ಟ್ ಕೊಡುತ್ತೆ, ಮತ್ತೆ ಸಸ್ಟೈನಬಲ್ ಆಗಿರುತ್ತೆ. ಯಾವುದೇ ಡಯೆಟ್ಟು ಒಬ್ರಿಗೆ ಮಾಡಕ್ ಕಷ್ಟ ಆಗ್ತಿದೆ ಅಂದ್ರೆ ಅದು ತುಂಬಾ ದಿನ ಉಳಿಯಲ್ಲ ಅಂತ. ಸೊ ಎಲ್ಲದನ್ನು ಅವರಿಗೆ ಸೂಟ್ ಆಗಿ ಅವ್ರ ಲೈಫ್ ಇದಕ್ಕೆ ಕರೆಕ್ಟ್ ಆಗಿ ಮಾಡಕ್ಕಾಗುತ್ತೆ ಅನ್ನೋದಿದ್ರೆ ಮಾತ್ರನೇ ತುಂಬಾ ದಿನ ಅದನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡಿದ್ರಲ್ವಾ, ಯಾರಿಗಾದ್ರೂ ಏನಾದ್ರೂ ಡಯಟ್ ಬಗ್ಗೆ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಏನಾದ್ರೂ ಆಗಿರ್ಬೋದು, ಏನಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಿರುವಂತ ಎಪಿಸೋಡ್ಗಳಲ್ಲಿ ನಾವು Q&A ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ ಅಂತ ಒಂದು ಸಪ್ರೇಟ್ ಆಗಿ ಒಂದು ಎಪಿಸೋಡ್ ಮಾಡುವ ಮೇಡಮ್. ಅದರಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಜನರಿಗೆ ಡೌಟ್ಸ್ ಇರುತ್ತೆ, ಬಟ್ ಕ್ಲಿಯರ್ ಆಗೋದಿಲ್ಲ. ಸೊ ಅದಕ್ಕೆ ನಾವು Q&A ತರ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡೋಣ. ನಮ್ಮ ವೀಕ್ಷಕರಿಗೆ ಆಕ್ಚುಲಿ ಡಯಟ್ ಅಂದ್ರೆ ಏನು, ಡಾಕ್ಟರ್ ಹತ್ರನೇ ಯಾಕೆ ನಾವು ಸಜೆಸ್ಟ್ ತಗೊಂಡು ಡಯಟ್ ಮಾಡ್ಬೇಕು ಅನ್ನೋದನ್ನ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ನಾವು ಈಗ ಸಪ್ರೇಟ್ ಆಗಿ ತಗೊಳುವ, ಡಯಾಬಿಟಿಸ್ ಇದ್ದವರಿಗೆ ಯಾವ ರೀತಿ ಡಯಟ್ ಪ್ಲಾನ್ಸ್ ಇರುತ್ತೆ, ಮತ್ತು ಡಯಟ್ಸ್ ಅಲ್ಲಿ ಎಷ್ಟು ವಿಧಗಳಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಮೇಡಮ್. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ಸಿಗ್ತೀವಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.